ಗೋಪಾಲಯ್ಯನವರಿಗೆ ಕೊಲೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೋಪಾಲಯ್ಯ ಪದ್ಮರಾಜ್ ವಿರುದ್ಧ ದೂರು ಕೊಟ್ಟಿದ್ದರು ನಿನ್ನೆ ರಾತ್ರಿ ಎಫ್ ಐ ಆರ್ ದಾಖಲು ಮಾಡಿಕೊಂಡಿರ್ತಕ್ಕಂಥ ಪೊಲೀಸರು ಪದ್ಮರಾಜ್ ಬಂಧನಕ್ಕೆ ಮುಂದಾಗಿದ್ದಾರೆ ಆ ಬಂಧನಕ್ಕೆ ಮುಂದಾದಾಗ ಆತ ಹೈಡ್ರಾಮಾವನ್ನು ಆಡಿರ್ತಕ್ಕಂಥದ್ದು ಈಗಾಗಲೇ ಆತನನ್ನು ಬಂಧಿಸೋದಕ್ಕೆ ಪೊಲೀಸರು ಮನೆ ಹತ್ತಿರ ಹೋದಾಗ ಬಾಗಲ್ ತೆಗೆಯಲ್ಲ ಅದೇನು ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಕೂತಿದ್ದಾನಂತೆ ಇಲ್ಲಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದ್ರೆ ನಾನು ಕೊಲೆ ಬೆದರಿಕೆನೇ ಹಾಕಿಲ್ಲ ಅವರೇ ಹಾಕಿರೋದು ಅವರೇ ದುಡ್ಡು ಕೊಡಬೇಕು ನನ್ನ ಹತ್ರ ಕಾಂಟ್ರಾಕ್ಟ್ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಹಾಗಿದ್ದಾಗ ಪೊಲೀಸರ ಮುಂದೆ ಅಪಿಯರ್ ಆಗಿ ಉತ್ತರ ಕೊಡೋದಕ್ಕೆ ಏನು ಹೆದರಿಕೆ ಯಾಕೆ ಅವ್ರು ಹಾಕೊಂಡು ಕೂತಿದ್ದಾರೆ ನನಗೆ ಗೊತ್ತಿಲ್ಲ ಪದ್ಮರಾಜ್ ಅವರು ಹೇಳೋ ಪ್ರಕಾರ ಅವರು ಸರಿ ಇದ್ದರೆ ಬಂದು ಧೈರ್ಯವಾಗಿ ಪೊಲೀಸ್ ಮುಂದೆ ಹೇಳಿಕೆಯನ್ನು ಕೊಡಬೇಕು ಅಥವಾ ಗೋಪಾಲಯ್ಯನವರ ವಿರುದ್ಧ ಇನ್ನೊಂದು ಪ್ರತಿದೂರು ದಾಖಲು ಮಾಡಬೇಕು ನನ್ನ ಹತ್ರ ದುಡ್ಡಿಸ್ಕೊಂಡಿದ್ದಾರೆ ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಅದೆರಡೂ ಮಾಡ್ದೇನೆ ಮನೆ ಒಳಗಡೆ ಸೇರಿಕೊಂಡು ಹಾಕ್ಕೊಂಡಿದ್ದಾರೆ ಅಂದರೆ ಏನರ್ಥ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಸೊ ಇದ್ರ ಬಗ್ಗೆ ಈಗ ಗೋಪಾಲಯ್ಯನವರು ಕೂಡ ಮಾತನಾಡಿದ್ದಾರೆ ಈವನ್ ಪದ್ಮರಾಜ್ ಕೂಡ ಮಾತಾಡಿದ್ದಾರೆ ನಾನು ಕೊಲೆ ಬೆದರಿಕೆ ಹಾಕಿಲ್ಲ ಅಂತ ಅವರು ಹಾಕಿದ್ದಾರೆ ಅಂತ ಇವರು ಹತ್ರನೂ ದಾಖಲೆ ಇಲ್ಲ ಫೋನಲ್ಲಿ ಮಾತಾಡಿರೋ ಸಂಭಾಷಣೆ ರೆಕಾರ್ಡ್ ಆಗಿಲ್ಲ ಹಾಗಾಗಿ ಇವಾಗ ಪೊಲೀಸರು ಇದನ್ನು ಬಗೆಹರಿಸಬೇಕಾಗತ್ತೆ ಬಟ್ ಇಲ್ಲಿ ಎರಡಾಗುತ್ತೆ ಒಂದು ನಾನು ದುಡ್ಡು ಕೊಟ್ಟಿದ್ದೀನಿ ಚಕ್ಕಲ್ಲಿ ಕೊಟ್ಟಿದ್ದೀನಿ ಕ್ಯಾಶಲ್ಲಿ ಕೊಟ್ಟಿದ್ದೀನಿ ಅನ್ನೋದು ಬೇರೆ ಅದು ವಂಚನೆ ಪ್ರಕರಣ ನೀವು ಇನ್ನೊಂದು ದೂರು ದಾಖಲು ಮಾಡಬೇಕಾಗುತ್ತೆ ಬಟ್ ನೀವು ಕೊಲೆ ಬೆದರಿಕೆ ಹಾಕಿರೋದಕ್ಕೆ ದೂರು ಕೊಟ್ಟಿದ್ದಾರಲ್ಲ ಅವರು ಗೋಪಾಲಯ್ಯವರು ಫಸ್ಟ್ ಅದನ್ನು ಫೇಸ್ ಮಾಡಬೇಕು ಡಿ ಸಿ ಪಿ ಅವ್ರ ಹತ್ರ ಎಸ್ ಸಿ ಪಿ ಅವ್ರ ಹತ್ರ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ನಾನು ತಕ್ಷಣ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ ನನಗೆ ಬೆದರಿಕೆ ಅವನಿಂದ ನನಗೆ ರಕ್ಷಣೆ ಬೇಕು ಅವನ ಮೇಲೆ ಸೂಕ್ತವಾದ ಒಂದು ಕ್ರಮವನ್ನು ವಹಿಸಬೇಕು ಅಂತಕ್ಕಂಥದ್ದನ್ನ ನಾನು ರಾತ್ರಿ ಕಂಪ್ಲೇಂಟ್ ಮಾಡಿದ್ದೇನೆ ಬಹುಶಃ ರಾತ್ರಿಯಿಂದನೂ ಹೋಗಿ ಅಲ್ಲಿ ಹೊರಗಡೆ ಕಾಯ್ತಾ ಇದ್ರೆ ಅವ್ನು ಈಚೆಗೆ ಬರ್ತಾ ಇಲ್ಲ ಇದನ್ನು ಒಳಗಡೆ ಇದ್ಕೊಂಡು ಈಚೆಗೆ ಬರ್ತಾ ಇಲ್ಲ ಬಹಶ ನನ್ನಂತ ಅನೇಕ ಜನರಿಗೆ ಈ ರೀತಿ ಕೊಲೆ ಬೆದರಿಕೆ ಹಾಕಿದ್ದಾರೆ ನನ್ನ ಒಬ್ಬಂದಲ್ಲ ಬಹುಶಃ ಇವತ್ತು ನಾನೇನು ಕಂಪ್ಲೇಂಟ್ ಮಾಡ್ತಾ ಇದ್ದೇನೆ ಅದಾದಮೇಲೆ ತಮ್ಮ ಟಿ ವಿಗೆ ಮತ್ತೊಂದು ಇದಕ್ಕೆ ಬೇರೆಯವರು ಹೇಳ್ತಕ್ಕಂಥ ಸಂಭವನೂ ಇದೆ ಈಗ ಪದ್ಮರಾಜ್ ನಿಮಗೆ ಯಾವ ರೀತಿ ಪರಿಚಯ ಮತ್ತು ದಿಢೀರ ಅಂತ ನನ್ನ ಯಾಕೆ ಕೊಲೆ ಬೆದರಿಕೆ ಹಾಕಿದ್ರೆ ನಾನು ಹಣ ಕೊಡಬೇಕು ಅಂತ ನಾವು ಒತ್ತಾಯ ಮಾಡಿದರು ಅಂತ ಕೇಳಿ ಕೊಡಬೇಕು ಅಂತ ಒತ್ತಾಯ ಮಾಡಿದ ನಾವಿಬ್ರು ಒಟ್ಟಿಗೆ ಕೌನ್ಸಿಲರ್ ಆಗಿದ್ದು ನನ್ನ ಕುಟುಂಬದಿಂದ ಸಾಕಷ್ಟು ಅನುಕೂಲ ಅವ್ರ ಕುಟುಂಬಕ್ಕಾಗಿದೆ ಅವ್ರ ಮಗಳು ಎಮ್ ಬಿ 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 ಫೀಸ್ ಕರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮೀಜಿಯವರು ಹೇಳಿ ಕಡಿಮೆ ಮಾಡಿಸಿದ್ದೀನಿ ಇವತ್ತು ಏನು ಇ ಎಸ್ ಎಲ್ ಕೆಲಸ ಮಾಡಿಸಿದ್ದಾರೆ ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಸಚಿವರು ನಾನೇ ಹೋಗಿ ನಮ್ಮ ಸ್ನೇಹಿತರ ಮಗಳು ಕೆಲಸನೂ ಕೊಡಿಸ್ಕೊಟ್ಟಿದ್ದೀನಿ ಅನೇಕ ರೀತಿಯ ಸಹ ಸಹಾಯಗಳು ನಮ್ಮ ಕುಟುಂಬದಿಂದ ಆಗಿದೆ ರಾತ್ರಿ ಹುಡುಗಿ ಆ ದುರಾಂಕಾರದಿಂದ ಮಾತಾಡಿರ್ತಕ್ಕಂಥ ಪದಗಳನ್ನ ನಾನಿಲ್ಲಿ ಬಳಸೋಕ್ಕಾಗೋದಿಲ್ಲ ಭಾಳ ನೋವಿನಿಂದ ಹೇಳ್ತಾ ಇದ್ದೇನೆ ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು ಅವನ ಗಡಿಪಾರು ಮಾಡಬೇಕು ದುಡ್ಡು ದುಡ್ಡು ಇಷ್ಟು ಅಂತಕ್ಕಂಥೇಳಿ ದುಡ್ಡಿಗೆ ಒತ್ತಾಯ ಮಾಡ್ದೆ ನನಗೆ ಹಣ ಬೇಕು ಅಂತ ನಾನು ಯಾವ ಹಣ ನಾನೇನು ಅಣತಮ್ದ ಮಕ್ಕಳನ್ನು ನಿನಗೆ ದುಡ್ಡು ಕೊಡೋದಕ್ಕೆ ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೆ ಅಂತ ಅಂತಂದಮೇಲೆ ಅತ್ಯಂತ ಕೆಟ್ಟ ಅವ್ಯಕ್ತ ಶಬ್ದಗಳಿಂದ ನನ್ನ ಕುಟುಂಬನ ನನ್ನ ನಿಲ್ಲಿಸಿದ್ದಾನೆ ಅದಕ್ಕೆ ನಾನು ಸೂಕ್ತ ರಕ್ಷಣೆಗೆ ಕೇಳ್ತೇನೆ ಮತ್ತು ವಿಧಾನಸಭೆಯಲ್ಲಿ ಇದನ್ನು ಪ್ರಸ್ತಾಪವನ್ನು ಮಾಡ್ತೇನೆ ಅಮೌಂಟ್ ನೀವೇನೋ ಸಾಲ ಕೊಡಬೇಕಿತ್ತಯ ಇಲ್ಲ ಸರ್ ಅವನತ್ರ ಸಾಲ ಮಾಡುವಂಥದ್ದು ನನ್ನೇನೈತೆ ಸರ್ ಏನಿದೆ ಅವ್ರ ಕುಟುಂಬಕ್ಕೆ ನನ್ನಿಂದ ಸಾಕಷ್ಟು ಇದಾಗಿದೆ ನೀವು ಅವ್ರ ಕುಟುಂಬದವ್ರನ್ನೇ ಕೇಳಿದ್ರೆ ಹೇಳ್ತಾರೆ ಅವರ ಪತ್ನಿಯವ್ರು ಇರ್ಬೋದು ಅವ್ರ ಮಕ್ಳು ಇರ್ಬೋದು ನಿಮ್ಗೆ ಯಾರು ಕೆಲಸ ಕೊಡಿಸಿದ್ದು ಅಂತಂದರೆ ಅವ್ರು ಹೇಳ್ತಾರೆ ಇದನ್ನು ಬಂದಿತ್ತು ಇವತ್ತು ಅವರ ಹೆಣ್ಮಗಳೂ ನನ್ನ ಮನೆ ಬಿಡ್ತಕ್ಕಂಥ ಸಂದರ್ಭ ಬಂದಿತ್ತು ಇಲ್ಲ ನಿಮಗೆ ಅದು ನಿಮಗೆ ಜೊತೆ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಬ ಭಾಳ ಕೆಟ್ಟ ಪದನ್ನು ಮಾತಾಡ್ದಾದ ಮೇಲೆ ನಿಮ್ಮ ಜೊತೆ ಮಾತಾಡೋದು ಅಂತ ಗೊತ್ತಾಯಿತು ತಪ್ಪಾಯಿತು ಅಂತಕ್ಕಂಥದ್ದು ಅವರ ಮಗಳೂ ಅವ್ರ ಮಗಳೇ ಹೇಳಿದ್ದಾರೆ ಅವರ ಪತ್ನಿ ಹೇಳಿದ್ದಾರೆ ತಪ್ಪಾಗಿದೆ ನಿಮ್ಮ ಹತ್ರ ಈ ರೀತಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನೇ ಅವರ ಪತ್ನಿನೂ ಹೇಳಿದ್ದಾರೆ ಅವರ ಮಗಳು ಖುದ್ದಾಗಿ ಡಾಕ್ಟ್ರು ಬಂದು ಈ ಥರ ತಪ್ಪಾಗೋಗಿದೆ ಅಂತಕ್ಕಂಥದ್ದನ್ನ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಂಪ್ಲೇಂಟು ವಾಪಸ್ ತಾಣೋದಕ್ಕೆ ಬರೋದಿಲ್ಲ ನನ್ನ ಗೌರವ ಪ್ರಶ್ನೆ ಅಂತಕ್ಕಂಥದ್ದು ಹೇಳ್ತೀನಿ ಕೊಲೆ ಬೆದರಿಕೆ ಹಾಕಿದ್ರಾ ಅಥವಾ ಹಣ ಬೇಡಿಕೆ ಹಣ ಬೇಡಿಕೆ ಕೊಲೆ ಬೆದರಿಕೆ ಎರಡನೂ ಹಾಕಿದ್ದಾನೆ ಹಾಂ ಎರಡನೂ ಹಾಕಿದ್ದಾನೆ ಥ್ಯಾಂಕ್ ಯು ಇದು ಗೋಪಾಲಯ್ಯನವರು ಹೇಳುವಂಥದ್ದು ಅಂದ್ರೆ ಸಾಕಷ್ಟು ದಿನಗಳಿಂದ ನಮಗೆ ಪರಿಚಯ ಇದ್ರು ಕೂಡ ಅವರು ಆದರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಏಕಾಏಕಿ ಫೋನ್ ಮಾಡಿ ಅವಾಚ್ಯ ಪದಗಳಿಂದ ನಿಂದನೆ ಮಾಡಿದ್ದಲ್ದೇನೆ ಹಣಕ್ಕೆ ಬೇಡಿಕೆ ಇಡ್ತಾರೆ ಹಣಕ್ಕೆ ಬೇಡಿಕೆ ಇಟ್ಟ ನಂತರದಲ್ಲಿ ಹಣ ಕೊಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಕೊಲೆ ಮಾಡ್ತೀನಿ ಅನ್ನೋ ಮಾತುಗಳು ಕೂಡ ಹೇಳಿದರು ಹಾಗಾಗಿ ಈಗಾಗಲೇ ಗೋಪಾಲಯ್ಯನವರು ಕೂಡ ಇದಕ್ಕೆ ಸಂಬಂಧಪಟ್ಟಾಗಿ ಎಫ್ಐಆರ್ ಮಾಡಿರುವಂತದ್ದು ಕ್ಯಾಮರಾಮನ್ ಅಕ್ಷಯ್ ಜೊತೆ ಉಮೇಶ್ ಪಬ್ಲಿಕ್ ಟಿವಿ ಬೆಂಗಳೂರು ಓಕೆ ಇದು ಹಣಕಾಸಿನ ವಿಚಾರದಲ್ಲಿ ಈ ತರದ ನಡೀತಾ ಇರುತ್ತೆ ಈಗ ಗೋಪಾಲಯ್ಯನವರು ಕೂಡ ಮಂತ್ರಿಗಳಾಗಿದ್ದಂತವ್ರು ಶಾಸಕರು ಅದು ಅದಕ್ಕಿಂತ ಕಾರ್ಪೊರೇಟ್ರಾಗಿದ್ದಂಥವರು ಪದ್ಮರಾಜ್ ಕೂಡ ಕಾರ್ಪೊರೇಟ್ರು ಬಟ್ ಯಾಕೆಂದರೆ ಕೆಲವೊಂದು ವಿಚಾರಗಳನ್ನ ಮಾತ್ರ ಹೇಳ್ತಾರೆ ಇನ್ನು ವಿಚಾರಗಳನ್ನ ಅವರು ಅವರು ಹೇಳಲ್ಲ ಇವರು ಹೇಳಲ್ಲ ಹಾಗಾಗಿ ಯಾಕೆ ಇಷ್ಟು ಸೀರಿಯಸ್ ಆಯಿತು ಅಂತಕ್ಕಂಥದ್ದು ಕೆಲವು ಸರ್ತಿ ಅನುಮಾನವನ್ನು ಮೂಡಿಸುತ್ತೆ